ಒಂದು ಸಣ್ಣ ಮೊಳಕೆ ಆಗಿದ್ದಂಥ ಅನುಮಾನ ಒಳ್ಳೆಯ ದೊಡ್ಡ ಮರವಾಗೋದಕ್ಕೆ ಕಾರಣ ಆಗಿದ್ದು ಪೊಲೀಸ್ ಅಧಿಕಾರಿಗಳ ಮಾತು. ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಅಲ್ಲಿನ ರೈಟರ್ ಮತ್ತು ತಹಶೀಲ್ದಾರ್ ಒಂದೇ ಪ್ರಕರಣದ ಬಗ್ಗೆ, ಒಂದೇ ಡೆಡ್ ಬಾಡಿಯ ಬಗ್ಗೆ ಯಾವ್ಯಾವ ಮಾತುಗಳನ್ನು ಆಡಿದ್ರು ಕೇಳಿಸ್ಕೊಳ್ಳಿ. ಅದೇ ನಮ್ಮ ಆರ್ ಟಿ ಎಲ್ ಹಾಕಿದಂತೆ ನಮ್ಮ ಹುಡುಗ ಹೇಳ್ದ, ಇಲ್ಲಿ ನಾನು ಇವನ ಹತ್ರ ಮಾತಾಡಿದೆ ಸರ್, ತಹಶೀಲ್ದಾರ್ಗೆ ಅದು ಯು ಡಿ ಆರ್ ತಹಶೀಲ್ದಾರ್ಗೆ ಹೋಗಿಲ್ಲ ಅಂತಲ್ಲ. ಇಲ್ಲ, ಅದು ಯಾರಿಗೆ ಕಳ್ಸಿದಾರೆ ನೋಡಿ, ತಹಶೀಲ್ದಾರ್ಗೆ ಅದು ಸಬ್ ಡಿವಿಜನ್ ಎಸಿವಿ ಎಸಿ ಕಳ್ಸಿದಾರ ನೋಡಿ. ಇಲ್ಲ, ಎಸಿಗೆ ಹೋಗಿಲ್ಲ ಅಂತೆ. ಅಂದ್ರೆ ಅದು ಏನೋ ಮದುವೆ ಆಗಿ 7 ಇಯರ್ಸ್ ಮೊದ್ಲಾದ್ರೆ ಮಾತ್ರ ಯು ಡಿ ಆರ್ ಅವ್ರಿಗೆ ಹೋಗುದಂತಲ್ಲ. ಇಲ್ಲ, ಅದು ಯು ಡಿ ಆರ್ ರಿಜಿಸ್ಟರ್ ಆಗಿ ತುಂಬಾ ದಿನ ಆಗಿದೆ. ಅವನು ನೋಡಿ, ಮೋರ್ ಡೆತ್ ನೋಟ್ ಎಲ್ಲ ಬರೆದಿಟ್ಟಿದ್ದಾನೆ, ವಿಡಿಯೋ ಡೆತ್ ನೋಟ್ ವಿಡಿಯೋ ಎಲ್ಲ ಮಾಡಿಟ್ಟಿದ್ದಾನೆ ಅದರಲ್ಲಿ. ಓ ಹೌದಾ? ನನ್ನ ಸಾವಿಗೆ ನಾನೇ ಕಾರಣ, ಯಾರು ಕಾರಣ ಅಲ್ಲ. ಅವನು ಜೀವನದಲ್ಲಿ 3-4 ಸಲ ಅವನು ಇದು ಅಟೆಂಪ್ಟ್ ಮಾಡಿದ್ದಾನೆ, ಸುಸೈಡ್ ಅಟೆಂಪ್ಟ್ ಮಾಡಿದ್ದಾನೆ. ಅವನು ತುಂಬಾ ಯಾವಾಗ್ಲೂ ಡಿಪ್ರೆಷನ್ ಆಗಿರೋನಂತೆ. ಹೋಗಿ ಅವನ ಹಂಗೂ ಮಿಸ್ ಆಗಿ ಹೋಗಿ ಕೊನೆಗೆ ಆ ಕೆಮಿಕಲ್ ಕುಡಿದು ಸತ್ತೋಗಿರೋದು. ಅದು ಕೆಮಿಕಲ್ ಕುಡಿದಿದ್ದಾನೆ ಸರ್? ಕೆಮಿಕಲ್ ಕುಡಿದಿದ? ಹೌದೌದೌದು, ಕೆಮಿಕಲ್. ಓಕೆ ಓಕೆ. ಇದು ಡೆತ್ ನೋಟ್ ಸಿಕ್ಕಿದ? ಹಾ, ಡೆತ್ ನೋಟ್ ಎಲ್ಲ ಇದೆ ಅದರಲ್ಲಿ, ಕೇಸಲ್ಲಿ. ಹಾ ಓಕೆ ಓಕೆ. ಹಾ, ಡೆತ್ ನೋಟ್ ಬರೆದಿದ್ದಾನೆ, ಮತ್ತೆ ವಿಡಿಯೋ ಮಾಡಿದ್ದಾನೆ ಅವನೇ. ಓಕೆ ಓಕೆ. ವಿಡಿಯೋ ಮಾಡಿ ಯಾರಿಗೆ ಕಳಿಸಿದಾನೆ ಯಾರಿಗಾದ್ರು? ಅವನ ಮೊಬೈಲ್ಗಳಲ್ಲಿ ಇದೆ, ಅವನ ಮೊಬೈಲಲ್ಲಿ ವಿಡಿಯೋ ಇದೆ. ಓ, ಮೊಬೈಲ್ ಇದೆ, ಸಿಕ್ಕಿದ? ಹೌದೌದು, ಅವನ ಮೊಬೈಲ್ ಅಲ್ಲಿ ಅವನ ಬಾಡಿ ಇತ್ತಲ್ಲ, ಅವನ ಜೇಬಲ್ಲಿ ಅವನ ಮೊಬೈಲ್ ಇತ್ತು. ಅವನ ವೈಫ್ ಕರೆದು ಎಲ್ಲ ನೋಡ್ದ. ಓ, ಮದುವೆ ಆಗಿದ? ಓ, ಮದುವೆ ಆಗಿದ ಅವನಿಗೆ? ಇಲ್ಲ, ಗೊತ್ತಿಲ್ಲ ನನಗೆ. ಅಲ್ಲ, ವೈಫ್ ಕರೆದು ಅಂತ ಹೇಳಿದ್ರಲ್ಲ, ಅದ್ ಕೇಳಿದೆ. ಅದಕ್ಕೆ ಆಮೇಲೆ ಈಗ ಅಂಡರ್ ಯು ಐ ಇದೆ, ಅದು ಇನ್ವೆಸ್ಟಿಗೇಷನ್ ಇದೆ. ಅದು ವಿಸ್ರಾನ ಇದಕ್ಕೆ ಎಫ್ಎಸ್ ಅಲ್ಲಿ ಕರ್ತಿದೀವಲ್ಲ, ಅವನ ಹತ್ರ ವಿಸ್ರಾ ಮತ್ತೆ ಆ ಕೆಮಿಕಲ್ ಎಲ್ಲ ಎಫ್ಎಸ್ ಅಲ್ಲಿ ಕರ್ತಿದೀವಲ್ಲ, ಅದನ್ನ ರಿಪೋರ್ಟ್ ಬಂದಿಲ್ಲ. ಅಂಡರ್ ಇನ್ವೆಸ್ಟಿಗೇಷನ್ ಇರೋದ್ರಿಂದ ಆರ್ ಟಿ ಐ ಅಲ್ಲಿ ಕೊಡಕ್ ಬರಲ್ಲ. ಓಕೆ 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 ಓಕೆ. ಅವನು ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿ ಸಾಹೇಬ್ರೆ. ಅವನು ಅದೇ ದರ್ಶನ್ ಏನೋ ಫಾರ್ಮ್ ಹೌಸ್ ಯಾರೋ ಒಂದು ಮಾಡಿದನಲ್ಲ ಅಲ್ಲಿ, ಎಲ್ಲಿ ಅದ್ರಲ್ಲಿ ಏನೋ ಒಂದು ಗೇಟ್ ಕೀಪರ್ ಏನೋ ಆಗಿದ್ನಂತೆ. ಈಗ ಅವರೆಲ್ಲ ಅಲ್ಲೇನೋ ನಿಮ್ಮೇನೋ ಪವರ್ ಟಿ ವಿ ಎಲ್ಲ ಹೋಗಿ ಅಲ್ಲಿ ಅವ್ರಿಗೆ ಏನೋ ದಾಂಧೆ ಮಾಡಿದಿರೋ ಅಂತ ಹೇಳಿ ಏನಕ್ಕೆ ಬಂದ್ ಕಂಪ್ಲೇಂಟ್ ಎಲ್ಲ ಕೊಡ್ತಾ ಇದಾರೆ ಅವರು. ಏನ್ ದಾಂಧಲೆ ಮಾಡಿದ್ಯೋ ಅಂತೆ ಪವರ್ ಟಿ ವಿ ಅವರು ನಮಗೆ ಹೆಂಗ್ ಮರ್ಡರ್ ಆದ ಹೇಳಿ, ಮರ್ಡರ್ ಆದ ಅವನು ಮರ್ಡರ್ ಆಗಿದ್ದಾನೆ ಅವನು, ನಮಗೆ ಬಲವಂತ ಮಾಡ್ತಾ ಇದಾರೆ ಸರ್, ನಮ್ಮ ಮೊಬೈಲ್ ಎಲ್ಲ ಕಿತ್ಕೊಂತಾರೆ ಹೊಡಿತಾರೆ. ಯಾರು ಕೇಳಿ ಅವ್ರಿಗೆ, ನಮ್ಮ ಹತ್ರ ಎಲ್ಲ ವಿಡಿಯೋ ರೆಕಾರ್ಡ್ ಇದೆ. ಅವ್ರ ಫುಟೇಜ್ ಎಲ್ಲ ಕೊಟ್ಟಿದ್ದಾರೆ, ಕೊಡ್ತಾರಂತೆ. ಕೊಡ್ಲಿಕ್ಕೆ ಕೇಳಿ ಅವ್ರಿಗೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. ಓಕೆ ಓಕೆ, ತಗೊಳ್ಳಿ, ಕಂಪ್ಲೇಂಟ್ ಕೊಟ್ರೆ ತಗೊಳ್ಳಿ. ನಾವು ಏನೋ ಫುಟೇಜ್ ಅಲ್ಲಿ ಇದ್ರೆ ನಾವೇನಾದ್ರು ಅಂತದ್ ಮಾಡಿದ್ರೆ. ಮೊಬೈಲ್ ಎಲ್ಲ ಕಿತ್ಕೊಂತಾರ ನಮ್ದು, ಮೊಬೈಲ್ ನೋಡ್ತಾರೆ. ಇಲ್ಲಪ್ಪ, ಅವ್ರು ನಮ್ಮ ಫೋಟೋ ತಗೊಂಡ್ರು, ನೋಡಿದ್ವಿ ಫೋಟೋ ತಗೊಂಡ್ರು ನಮ್ದು. ಫಾಲ್ಸ್ ಆಗಿ ಬೇರೆ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಅದು ಗಾಳಿ ಮಾತುಗಳಿಗೆ ಬೆಲೆ ಕೊಡೋದು ಬೇಡ. ಆ ಕೇಸಲ್ಲಿ ಅದು ಎಫ್ ಎಸ್ ಅಲ್ಲಿ ಕಳಿಸಿರೋದ್ರಿಂದ ಆರ್ ಟಿ ಐ ಅಲ್ಲಿ ನೀವು ತಗೊಳಕ್ ಆಗಲ್ಲ ಅಷ್ಟೇ. ಅದು ಆರ್ ಟಿ ಐ ಇಂದ ಬಂದ ಮೇಲೆ, ಎಫ್ ಎಸ್ ಅಲ್ಲಿ ಬಂದ ಮೇಲೆ ನೀವು ಆರ್ ಟಿ ಐ ಅಲ್ಲಿ ಸಂಪೂರ್ಣವಾಗಿ ಒಂದ್ ಕಾಪಿ ತಗೊಳ್ಳಿ, ಇನ್ವೆಸ್ಟಿಗೇಷನ್ ಕಾಪಿ, ಒಂದ್ ಪೇಜ್ಗೆ 10 ರೂಪಾಯಿ ಅಷ್ಟೇ. ಅದ್ ತಗೊಂಡಾಗ ಎಲ್ಲ ನೋಡಿದಾಗ ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಅದ್ರಲ್ಲಿ ಡೆತ್ ನೋಟ್ ಇದೆ, ಅವನೇ ವಿಡಿಯೋ ಮಾಡಿದಾನೆ. ಅದು ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಏನಂತ ಸ್ಟೇಟ್ಮೆಂಟ್ ಮಾಡಿದ್ರೆ ಅದ್ರಲ್ಲಿ ದರ್ಶನ್ ಅವ್ರದ್ದು ಸ್ಟೇಟ್ಮೆಂಟ್ ಮಾಡಿದ್ರಾ? ದರ್ಶನ್ ಯಾಕೆ ಮಾಡ್ಬೇಕು? ಅಲ್ಲ ಅಲ್ಲ, ಕೇಳಿದ್ ನಾನು ಅಲ್ಲಿ, ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದವನಲ್ವಾ. ನಾಟ್ ನೆಸರಿ, ನಾಟ್ ನೆಸರಿ ಸರ್, ಗೊತ್ತಿಲ್ಲ ಅದಕ್ಕೆ ಕೇಳಿದೆ. ಲಾ ಎಲ್ಲ ನಮ್ಗೆ ಎಲ್ಲಿ ಗೊತ್ತಿದೆ, ನಿಮ್ಮ ಹತ್ರ ಕೇಳ್ತಾ ಇದ್ದು ಆಗಿದ. ಹೌದೌದು, ಇನ್ವೆಸ್ಟಿಗೇಷನ್ ಅಲ್ಲಿ ಅವ್ರದ್ದು ಎಲ್ಲ ಮಾಡೋ ನೆಸಿಟಿ ಇಲ್ಲ. ಓಕೆ, ಐ ವಿಟ್ನೆಸ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಿದ್ವಿ. ಓಕೆ, ಕಂಪ್ಲೇಂಟ್ ಯಾರು ಸರ್ ಅದರಲ್ಲಿ ನೋಡಿದವರು? ಹಲೋ ಹಲೋ, ಹೇಳಿ. ನೋಡಿದವ್ರು ಯಾರು ಸರ್ ಕಂಪ್ಲೇಂಟ್ ಅದ್ರಲ್ಲಿ? ಅದನ್ನ ನೋಡಿದ್ರ ಅವನ ಫ್ರೆಂಡೇ, ಅವನ ಚಡ್ಡಿ ದೋಸ್ತು. ಓ ಹೌದು, ಅಲ್ಲಿ ಅಲ್ಲ, ಅವ್ನು ನೋಡೇ ಅವನೇ ಕಂಪ್ಲೇಂಟ್ ಕೊಟ್ಟಿರೋದು. ಓ, ಚಡ್ಡಿ ದೋಸ್ತೆ ಕೊಟ್ಟಿರೋದಾ? ಊರವನು ಅವನು, ಆ ಊರ್ನವನಲ್ಲ ಅಂತ ಹೇಳ್ತಾರೆ ಅವರು. ಬೇರೆ ಯಾವ್ದು ಊರಿಂದ ಬರ್ತಾ ಇದ್ದ ಅವನು? ಎಂತದು ಇಲ್ಲ, ಯಾರು ಸುಮ್ನೆ ಯಾರೋ ನಾನು ಹೇಳ್ತೀನಲ್ಲ ಅದನ್ನ ನಮ್ಮ ಎಸ್ ಪಿ ಸಾಹೇಬರಿಗೆ ಮಾತಾಡ್ತಿರ್ತಾವಳಿ, ಯಾಕೆ ಸುಮ್ಮನೆ?
ಅವ್ರಲ್ಲಿ ಹೇಳ್ತಾರೆ ಅವನು ಊರವನೇ ಅಲ್ಲ ಅಂತ ಹೇಳಿದ್ರು ಅವರು. ಅದ್ರಲ್ಲಿ ಏನಿಲ್ಲ, ಅದ್ರಲ್ಲಿ ನಿಜವಾಗಿರೋ ಕೇಸ್ಗಳನ್ನ ಮಾಡಲಿ, ಅವನೇ ಡೆತ್ ಬರ್ದಿದ್ದಾನೆ, ಅವನೇ ವಿಡಿಯೋ ಡೆತ್ ನೋಟ್ ಅವನೇ ಹೇಳೋದ್ ನನ್ನ ತಾವಿಗೆ ನಾನೇ ಕಾರಣ ಅಂತ ಹೇಳಿ ಅವನು ವಿಡಿಯೋ ಮಾಡಿದ್ದಾನೆ. ಗೊತ್ತಾಯ್ತಾ, ವಿಡಿಯೋ ಮಾಡ್ಕೊಂಡಿದ್ದಾನೆ. ಅದಕ್ಕೂ ಈ ದರ್ಶನ್ ಕೇಸ್ಗಳಿಗೂ ಇದಕ್ಕೆಲ್ಲ ಲಿಂಕ್ ಇಲ್ಲ. ಅದಕ್ಕೆ ಲಿಂಕ್ ನಾವು ಮಾಡ್ತಾ ಇಲ್ಲ. ನಮ್ಗೆ ಯಾರೋ ಊರವರು ಫೋನ್ ಮಾಡಿ ಹೇಳಿದ್ರು, ಅಲ್ಲ ನಮ್ಗೆ ಊರಿಂದ ಫೋನ್ ಮಾಡಿ ಹೇಳಿದ್ರು ಹಿಂಗಿಂಗ್ ಆಗಿದೆ ಅಂತ ನಾವು ಬಂದ್ವಿ. ಏನೋ ಗೊತ್ತಿಲ್ಲ, ಬಟ್ ಈಗ ಅವ್ರು ಕಂಪ್ಲೇಂಟ್ ತಗೊಂಡಿದ್ದಾರೆ, ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಪ್ರಕಾರ ನಾನು ಅವ್ರು ಯಾರ್ಯಾರು ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ ಅವ್ರನ್ನ ಕರೆಸ್ತೀವಿ. ಅವ್ರು ಯಾಕೆ ಸುಮ್ಮನೆ ಹೋಗಿ ಅಲ್ಲಿ ಅವ್ರಿಗೆ ಪ್ರೆಷರ್ ಮಾಡ್ತಾ ಇದಾರೆ? ಪ್ರೆಷರೇ ಮಾಡಿಲ್ಲಪ್ಪ, ವಿಡಿಯೋ ಇದೆ, ನಾನು ಇದ್ದೆ ಅಲ್ಲಿ. ಏನಿಲ್ಲಪ್ಪ, ನೀನು ಸುಮ್ಮನೆ ಇರಪ್ಪ, ಅಲ್ಲೆಲ್ಲಿ ಹೋಗೆಲ್ಲ ಇದು ಮಾಡೋದ್ ಬೇಡಪ್ಪ. ಆಯ್ತಾ? ಓಕೆ, ಆಯ್ತು ಸರ್. ಸರ್, ಇದು ಲಾಸ್ಟ್ ಒನ್ ಮಂತ್ ಅಲ್ಲಿ ಒಂದು ಯಾವ್ದಾದ್ರು ಶ್ರೀಧರ್ ಅಂತ ಸೂಸೈಡ್ ಕೇಸ್ ರಿಜಿಸ್ಟರ್ ಆಗಿದ ನಿಮ್ಮಲ್ಲಿ? ಬಗ್ಗೆನ್ ದೊಡ್ಡಿಯಲ್ಲಿ ಒಂದು ಸೂಸೈಡ್ ಇದಾಗಿದ ಶ್ರೀಧರ್ ಅಂತ? ಶ್ರೀಧರ್ ಅಂತ ಅಂದ್ರೆ ಈ ಬೆಟ್ಟದ ಮೇಲೆ ಏನೋ ಪಾಯ್ಸನ್ ಕುಡಿದ್ ಸತ್ತಿರೋದ ಆ ತರದ ಸರ್? ಹೌದೌದು ಹೌದೌದು ಸರ್, ಆಗಿದೆ. ಹೌದು ಹೌದಾ? ಏನದು ರೀಸನ್, ಏನಿತ್ತು ಸರ್? ಏನಂತ ಗೊತ್ತಿಲ್ಲ, ಅವನ್ಗೆ ತುಂಬಾ ಕುಡಿತಾ ಇದ್ನಂತ ಅವನು. ತುಂಬಾ ಕುಡಿತಾ ಇದ್ದು ಅವನಿಗೆ ಏನೋ ಫ್ಯಾಮಿಲಿ ತುಂಬಾ ಗಲಾಟೆ ಫ್ಯಾಮಿಲಿ ಇದ್ದು ಅವ್ರದ್ದು ಏನೋ ಸ್ವಲ್ಪ ಗಲಾಟೆ ಇತ್ತು ಅಂತ ಹೇಳಿದ್ರು ಅವ್ರು, ಗೊತ್ತಿರೋರು. ಅದಾದ್ಮೇಲೆ ಅವನು ಅಲ್ಲಿ ಬಿದ್ದಿದ್ದನ್ನ ಅಲ್ಲೇ ಪಕ್ಕದಲ್ಲಿರೋರು ನೋಡಿ ಫೋನ್ ಮಾಡ್ತಾರೆ ನಮ್ಗೆ. ಚೆಕ್ ಮಾಡಿದಾಗ ಅವನೊಂದು ಈ ವಾಟರ್ ಬಾಟ್ಲ್ ಇರುತ್ತಲ್ಲ ಸರ್, ಆ ವಾಟರ್ ಬಾಟ್ಲ್ ಅಲ್ಲಿ ಈ ಯಾವ್ದೋ ಕೆಮಿಕಲ್ ಇತ್ತು ಸರ್. ಒಟ್ಟು ಆ ಕೆಮಿಕಲ್ ಅದ್ರದ್ದು ಬಂದಿದೆ, ಅದ್ರ ರಿಪೋರ್ಟ್ ಬಂದಿದೆ ಯಾವ ಕೆಮಿಕಲ್ ಅಂತ ಹೇಳಿ. ಅದ್ ಯಾವ್ದೋ ಕೆಮಿಕಲ್ ನ ಕುಡ್ದು ಸತ್ತಿದಾನ ಸರ್ ಅವನು, ಒಳಗಡೆನೋ ಅದೇ ಇದೆ, ಆ ಕೆಮಿಕಲ್ ಕುಡ್ದು ತೀರ್ಕೊಂಡಿದ್ದಾನೆ. ಅದ್ರ ಅವ್ನ ಅಲ್ಲಿ ಹೋಗೋಕ್ಕಿಂತ ಮುಂಚೆನೋ ಒಂದ್ ಯಾವ್ದೋ ಪಾನ್ ಶಾಪ್ ಅಲ್ಲಿ ಹೋಗಿ ಒಂದ್ ಸಿಗರೇಟ್ ತಗೊಂಡೇನೋ ಹೋಗಿ ಹೊಡ್ಕೊಂಡೇನೋ ಸತ್ತಿದಾನ ಸರ್. ಮೊಬೈಲ್ ಮನೇಲೆ ಬಿಟ್ಕೊಂಡಿದ್ದಾನ ಅವನು. ಮೊಬೈಲ್ ಮನೇಲಿ ಮನೆಯಲ್ಲಿದ್ದ ಅಲ್ಲೇ ಸರ್, ಅಲ್ಲಿಂದ ಹತ್ರನೇ. ಅವನು ಅಲ್ಲಿ ಯಾವ್ದೋ ಒಂದು ಲೇಔಟ್ ಅಲ್ಲಿ ಯಾವ್ದೋ ಕೆಲಸ ಮಾಡ್ತಾನೆ ಸರ್, ಮೇಸ್ತ್ರಿನೋ ಅಕೌಂಟೆಂಟ್ ಕೆಲಸ ಏನೋ ಮಾಡ್ತಾನೆ. ಲೇಔಟ್ ಅಲ್ಲ, ಅಲ್ಲಿ ಲೇಔಟ್ ಅಂದ್ರೆ ಅದೊಂದು ಯಾವ್ದೋ ಫಾರ್ಮೌಸ್ ತರ ಕನ್ಸ್ಟ್ರಕ್ಷನ್ ಏನೋ ನಡೀತಿದೆ. ಗೊತ್ತಿಲ್ಲ ಸರ್, ಅದಕ್ಕೆ ಕೇಳ್ಬೇಕು. ನನ್ನ ತುಂಬಾ ದಿನ ಆಯ್ತಲ್ಲ, ಚೆಕ್ ಮಾಡ್ಬೇಕು ಸರ್. ಅದೇನೋ ಅಲ್ಲೇನ ಕೆಲಸ ಮಾಡ್ತಾನೆ, ಅಕೌಂಟೆಂಟ್ ಕೆಲಸ ಏನೋ. ಅಲ್ಲಿಂದ ಡೆತ್ ನೋಟ್ ಏನಾದ್ರೂ ಸಿಕ್ಕಿದ? ಇಲ್ಲ ಸರ್, ಇಲ್ಲ, ಡೆತ್ ನೋಟ್ ಏನ್ ಸಿಕ್ಕಿಲ್ಲ. ಡೆತ್ ನೋಟ್ ಸಿಕ್ಕಿಲ್ವಾ ಯಾವ್ದು? ಇಲ್ಲ ಸರ್, ಇಲ್ಲ. ಓಕೆ 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 ಓಕೆ, ರೈಟ್ ಸರ್, ರೈಟ್ ಸರ್. ಇದು ರಿಪೋರ್ಟ್ FSL ರಿಪೋರ್ಟ್ ಎಲ್ಲ ಬಂದಿದೆ ಸರ್? ಬಂದಿದೆ ಸರ್, ಬಂದಿದೆ. FSL ರಿಪೋರ್ಟ್ ಬಂದಿದೆ. ಆದ್ರೆ ಯಾವ್ದೋ ಕೆಮಿಕಲ್ ಇದೆ, ನಾನ್ ನಿನ್ನೆ ನೋಡಿದೆ. ಅದು ಯಾವ್ದೋ ಕೆಮಿಕಲ್ ನ ಕೊಡು, ಕನ್ಸಂಪ್ಷನ್ ಆಫ್ ಕೆಮಿಕಲ್ ಅಂತ ಯಾವ್ದೋ ಕೊಟ್ಟಿದ್ದಾರೆ. ನೋಡ್ಬಿಟ್ಟು ಹೇಳ್ತೀನಿ ಸರ್ ನೀವು ಬೇಕಾದ್ರೆ. ನಾನು ರಿಪೋರ್ಟ್ ಕಳಿಸ್ತೀನಿ ಸರ್, ಏನಾದ್ರೆ ಕೊಡಿ ಸರ್ ಸ್ವಲ್ಪ. ಶ್ರೀಧರ್ ಅಂತ ಒಂದು UDIR ಕೇಸ್ ಆಗಿತ್ತ? ಏನಾಯ್ತು ಅದು ರಿಪೋರ್ಟ್ ಬಂತ FSL? ಇಲ್ಲ ಸರ್, ಇನ್ನ ಬಂದಿಲ್ಲ, ಬರ್ಬೇಕು. ಬಂದಿಲ್ವಾ? ಏನೇನ್ ರಿಕವರಿ ಆಗಿತ್ತು ಮೇಡಮ್ ಅದು ಅಲ್ಲಿ? ಸರ್, ಅದು ನಮ್ ಸಾಹೇಬ್ರ ಕೇಳ್ಬಿಟ್ಟು ಹೇಳಿ ಮಾತಾಡ್ತೀನಿ ಸರ್. ನೀವು ಬಂದಿದ್ರಲ್ಲ ಯಾರೋ ಸರ್, ಮಾತಾಡಿದ್ರಲ್ಲ ನಮ್ ಸಾಹೇಬ್ರ ಅವರು. ಹೌದು ಅಲ್ಲ, ಇದು ಡೆತ್ ನೋಟ್ ಎಲ್ಲ ರಿಕವರಿ ಆಗಿತ್ತಾ? ನಿಮ್ಮ ಹತ್ರ ಕೇಳಿ ಅಂತ ಹೇಳಿದ್ರು ಅವರು, ಎಲ್ಲ ನೀವು UDIR ನೀವು ಮಾಡೋದಂತ. ಸರಿ ಸರ್, ಅದು ನಾನು ಈಗ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ, ಬನ್ನಿ ಮಾತಾಡ್ತೀನಿ ಸರ್ ಸಾಹೇಬ್ರ ಕೇಳ್ಬಿಟ್ಟು. ಓಕೆ, ಈಗ ಸ್ಟೇಷನ್ ಹತ್ರ ಬರ್ಬೇಕಾ ಮೇಡಮ್? ಅಲ್ಲ, ಯಾ ನಿಮ್ ಕಡೆಯವ್ರು ಯಾರೋ ಬಂದಿದ್ರಲ್ಲ ಸರ್. ಅಲ್ಲ, ಅದೇ ಹೇಳಿದ್ರು ಸಾಹೇಬ್ರ ಹತ್ರ ಆಲ್ರೆಡಿ ಇನ್ಫಾರ್ಮ್ ಮಾಡಿದಾರೆ, ಇಲ್ಲ ಮಾತಾಡಿದಾರೆ ಅವರು ಅಲ್ಲಿ ಸಾಹೇಬ್ರ ಹತ್ರ ಎಲ್ಲ. ಅಲ್ಲ, ಇದು UDIR ಅವ್ರಿಗೆ ಮದ್ವೆ ಆಗಿತ್ತಾ ಅವ್ನಿಗೆ ಸತ್ತವ್ರಿಗೆ? ಇಲ್ಲ ಸರ್, ಮದ್ವೆ ಆಗಿಲ್ಲ. ಮದ್ವೆ ಆಗಿಲ್ವಾ? ಇಲ್ಲ ಸರ್, ಆಗಿಲ್ಲ. ಮತ್ತೆ ಮದ್ವೆ ಆಗಿದೆ ಹೆಂಡತಿ ಇದ್ದಾರೆ ಅಂತ ಹೇಳಿದ್ರು ಅವರು? ಇಲ್ಲ ಸರ್, ಆಗಿಲ್ಲ. ಆಗಿಲ್ವಾ? ಆಗಿಲ್ಲ. ಹೌದಾ? ಮತ್ತೆ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ರು ಮದ್ವೆ ಆಗಿದೆ ಹೆಂಡತಿ ಇದ್ರು ಅವರಿಗೆ ಅಂತ ಹೇಳಿದ್ರು? ಇಲ್ಲ ಸರ್, ಆಗಿಲ್ಲ. ಎಸ್, ಮೂರು ಆಡಿಯೋಗಳು, ಮೂರು ಬೇರೆ ಬೇರೆ ರೀತಿಯ, ಅಂದರೆ ಅನುಮಾನಕ್ಕೆ ಕಾರಣವಾಗುವ ಅಥವಾ ಸಣ್ಣ ಅನುಮಾನ ಇದ್ರೂ ದೊಡ್ಡ ಮರ ಆಗಿ ಬೆಳೆಯುವಂಥ ಅದಕ್ಕೆ ಅವಕಾಶ ಇರುವಂಥ ಮೂರು ಆಡಿಯೋಗಳನ್ನು ನಿಮ್ಮ ಮುಂದೆ ಕೇಳಿಸಿದ್ದೀವಿ ಸರ್. ಮೂರು ಆಡಿಯೋಗಳು ಬೇರೆ ಬೇರೆ ಕಥೆಗಳನ್ನು ಹೇಳ್ತಾ ಇವೆ. ಈಗ ಈ ಸುದ್ದಿ ಬೇರೆ ರೀತಿಯ ಆಯಾಮಗಳನ್ನು ಪಡೆದುಕೊಳ್ಳುವ ಹಂತಕ್ಕೆ ಏನೇನು ಮಾಡಬೇಕು ಅದನ್ನು ಕೂಡ ಮಾಡ್ತಾರೆ ಅನ್ನುವಂಥದ್ದೊಂದಿಲ್ಲವ ಸರ್? ನೀವೇ ನೋಡ್ತೀರಿ, ನಾವು ಹೇಳಿದಂಗೆ ಮೂರು ಜನರ ಮೂರು ಸ್ಟೇಟ್ಮೆಂಟ್. ಮಾಜಾರು ಮಾಡಿದವರು ಹೇಳ್ತಾರೆ ಡೆತ್ ನೋಟ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ ಅಲ್ಲಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ಹೇಳ್ತಾನೆ ಡೆತ್ ನೋಟ್ ಇತ್ತು, ಮೊಬೈಲ್ ಇತ್ತು, ಅದರಲ್ಲಿತ್ತು. ಇನ್ನೊಂದು ನೋಡಿ, ಅದರಲ್ಲಿ ಅವನಿಗೆ ಎರಡು ಮೂರು ಸಲ ಅವನು ಟ್ರೈ ಮಾಡಿದ್ದಾನೆ, ರೆಕಾರ್ಡ್ ಮಾಡ್ಕೋತಾ ಇದ್ದ ಅಂತ ಹೇಳುವ ಮಾತನ್ನು ಹೇಳ್ತಾರೆ. ಈಗ ನಮಗೀಗ ಸುದ್ದಿ ಬಂದಾಗೆ ಎರಡು ವಿಡಿಯೋಗಳು ಮತ್ತು ಒಂದು ಡೆತ್ ನೋಟನ್ನು ಪೊಲೀಸವರು ರಿಲೀಸ್ ಮಾಡಿದ್ದಾರೆ ಅಂತ. ಒಂದು ಜಾಕೆಟ್ ಹಾಕ್ಕೊಂಡಿದ್ದ ಇದು, ಇನ್ನೊಂದು ವಿಡಿಯೋ ನಾನೀಗ ನೋಡಿದಾಗ ಅದು ದರ್ಶನ್ ಅವರ ಫಾರ್ಮ್ ಹೌಸಲ್ಲೇ ಮಾಡಿದಂಥ ವಿಡಿಯೋ. ಯಾಕಂದರೆ ಅದು ದರ್ಶನ್ ಅವರ ಗೋಡೆ, ಅದು ಏನಿದೆ ಆ ವಿಡಿಯೋದಲ್ಲಿರುವ ಗೋಡೆ ಏನಿದೆ, ದರ್ಶನ್ ಅವರ
ಫಾರ್ಮ್ ಹೌಸಿನ ಗೋಡೆ ಇದೆ, ಅಲ್ಲಿ ಮಾಡಿದ್ದು. ಅದರಲ್ಲಿ ಕ್ಲೀನ್ ಆಗಿ ಶೇವಿಂಗ್ ಮಾಡಿಕೊಂಡು ಎಲ್ಲ ಮಾಡಿದ್ದಾರೆ. ಅದರ ಬಗ್ಗೆ ವ್ಯವಸ್ಥಿತವಾದ ವರದಿ ನಾವು ಸಂಜೆ ತಗೊಳ್ವ. ಬಟ್ ಹಿಯರ್, ಈಗ ಇಲ್ಲಿ ನೋಡಿದರೆ ನಾವು ಹೇಳುದಲ್ಲ, ಮಾಜಾರು ಮಾಡಿದ ಸಬ್ ಇನ್ಸ್ಪೆಕ್ಟ್ರು ಮತ್ತು ಇನ್ಸ್ಪೆಕ್ಟ್ರು ಮತ್ತು ಯು ಡಿ ಆರ್ ಮಾಡಿದವರು ಮೂರು ಜನರ ಹೇಳಿಕೆಗಳು. ಇನ್ಸ್ಪೆಕ್ಟ್ರು ಅದನ್ನು ತಹಸೀಲ್ದಾರ್ಗೆ ಕಳಿಸಿದ್ದೀವಿ, ಎ ಸಿಗೆ ಕಳಿಸಿದ್ವಿ ಅಂತಾರೆ, ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಮೊಬೈಲ್ ಇರಲಿಲ್ಲ ಮಾಜಾರು ಮಾಡಿದವರು. ಇನ್ಸ್ಪೆಕ್ಟ್ರಿಗೆ ಈ ಈ ಡೆತ್ ನೋಟು ಐ ಹರ್ಡ್, ಇಂಗ್ಲೀಷಲ್ಲಿ ಮಾಡಿದ್ದಾನೆ, ಹಿಂದಿಯಲ್ಲಿ ಮಾಡಿದ್ದಾನೆ, ಹೆಬ್ಬೆಟ್ಟು ಹಾಕಿದ್ದಾನೆ ಅಂತ. ಓಕೆ, ಈ ದರ್ಶನ್ ಗ್ಯಾಂಗಿಗೆ ಒಂದು ಶಾಕ್ ಇತ್ತು, ಎಲ್ಲರ ಹತ್ರ ವಿಡಿಯೋ ಮಾಡಿಸ್ಕೊಳ್ಳೋದು, ಹೊಡೆಯುವಾಗ ವಿಡಿಯೋ ಮಾಡೋದು, ಇಲ್ಲಾಂದರೆ ಅವರ ಹತ್ರ ಹೇಳಿಕೆ ಕೊಟ್ಬಿಟ್ಟು ವಿಡಿಯೋ ಮಾಡಿದ್ದು. ಅದು ಒಂದು ವಿಡಿಯೋ ಆಗಿದ್ದು ದರ್ಶನ್ ಅವರ ಫಾರ್ಮ್ ಹೌಸಲ್ಲೇ ಅಂತ ಇದೆ. ಅದು ಯಾವಾಗ ವಿಡಿಯೋ ಆಗಿದೆ ಪೊಲೀಸವರು ಹೇಳಬೇಕಲ್ಲ. ಅದು ಆ ಮೊಬೈಲ್ ಯಾವುದು, ವಿಡಿಯೋ ಮಾಡಿದ ಮೊಬೈಲ್ ಯಾವುದು, ಯಾವಾಗ ವಿಡಿಯೋ ಆಯಿತು, ಯಾವಾಗ ಅವನು ಸತ್ತ, ಎಲ್ಲಿ ವಿಡಿಯೋ ಆಯಿತು. ಈಗ ವಿಡಿಯೋ ದರ್ಶನ್ ಅವರ ಫಾರ್ಮ್ ಹೌಸಲ್ಲಿ ಆಗಿದ್ರೆ ದರ್ಶನ್ ಅವರ ಫಾರ್ಮ್ ಹೌಸನ್ನು ಮಾಜಾರ್ ಮಾಡಬೇಕಿತ್ತು, ಮಾಜಾರ್ ಮಾಡಬೇಕಿತ್ತು, ಅಲ್ಲಿ ವಿಟ್ನೆಸಸ್ಗಳನ್ನು ನೋಡಬೇಕಿತ್ತು. ಇನ್ಸ್ಪೆಕ್ಟರ್ ಹೇಳ್ತಾರೆ ಏನು ಮಾಡಿಲ್ಲ, ಅಗತ್ಯ ಇಲ್ಲ ರೀ ಅಂತ ಹೇಳ್ತಾರೆ. ಎಫ್ ಎಸ್ ಎಲ್ಗೆ ಮೊಬೈಲ್ ಹೋಗಿದ, ಯಾರಾದರೂ ಅವನಾಗೆ ವಿಡಿಯೋ ಮಾಡಿಕೊಂಡ ಅಥವಾ ಯಾರಾದರೂ ಪ್ರೆಷರೈಸ್ ಮಾಡಿ ವಿಡಿಯೋ ಮಾಡಿದ್ರ, ಅದು ಮುಂಚೆನೆ ವಿಡಿಯೋ ಮಾಡಿ ಇಡಲಾಗಿತ್ತ, ಅಥವಾ ಈ ವಿಡಿಯೋಗಳನ್ನು ಅವನು ಮಾಡಿ ದರ್ಶನ್ ಗ್ಯಾಂಗಿಗೆ ಕಳಿಸಿದ್ನ ಮೊದಲೇ ಯಾವುದೋ ಕಾರಣಕ್ಕೆ. ವಿಡಿಯೋ ಎಲ್ಲಿಂದ ಸಿಕ್ತು, ಯಾವ ಮೊಬೈಲಿಂದ ಸಿಕ್ತು, ಯಾವಾಗ ವಿಡಿಯೋ ಆಯಿತು, ಎಫ್ ಎಸ್ ಎಲ್ಗೆ ಮೊಬೈಲನ್ನು ಕಳಿಸಿದಾರ, ಎಫ್ ಎಸ್ ಎಲ್ಗೆ ಯಾವಾಗ ಹೋಯಿತು ಆನೆಕಲ್ಲಿಂದ, ಕರೆಕ್ಟ್. ಇದೆಲ್ಲ ಆದಮೇಲೆ ಇದರ ಬಗ್ಗೆನೂ ನಾವು ಕೂಲಂಕುಷವಾಗಿ ವರದಿ ಮಾಡುವ. ಡೌಟ್ ಕ್ರಿಯೇಟ್ ಮಾಡಿದ್ದು ಪವರ್ ಟಿ ವಿ ಅವರಲ್ಲ, ಪವರ್ ಟಿ ವಿ ಅವರು ಹೋಗಿದ್ದು ರಿಯಾಲಿಟಿ ಚೆಕ್ಗೆ. ಡೌಟ್ ಕ್ರಿಯೇಟ್ ಆಗಿದ್ದು ಪೊಲೀಸ್ ಅವರ ಸ್ಟೇಟ್ಮೆಂಟಿಂದ. ಲೆಟ್ ಅಸ್ ಇನ್ವೆಸ್ಟಿಗೇಟ್ ಮೋರ್. ಈಗ ಪೊಲೀಸ್ ಅವರು ನಿನ್ನೆವರೆಗೆ ಹೇಳ್ತಾ ಇದ್ರು ಅದು ಆರ್ ಟಿ ಎಲ್ ಹಾಕಿದ್ದು ಕೊಡ್ಲಿಕ್ಕಾಗಲ್ಲ, ಅದು ತನಿಖಾ ಹಂತದಲ್ಲಿದೆ. ಈಗ ಹೆಂಗೆ ರಿಲೀಸ್ ಆಯಿತು ಮಿಸ್ಟರ್ ತಿಪ್ಪೇಸ್ವಾಮಿ? ನಿನ್ನೆ ಆರ್ ಟಿ ಎಲ್ ಹಾಕ್ಲಿಕ್ಕೂ ಕೊಡಲಾಗದ, ಈಗ ಅದೇ ತಿಪ್ಪೇಸ್ವಾಮಿ ನಿನ್ನೆ ಹೇಳ್ತಾರೆ ಸಾರ್ ಅದು ಇನ್ವೆಸ್ಟಿಗೇಷನ್ ಅಂತದಿಲ್ಲ ಇದೆ ನಾವು ಕೂಡ. ಈಗ ಹೆಂಗೆ ಲೀಕ್ ಆಯಿತು ಮೀಡಿಯಾಕ್ಕೆ? ಕಚಡ ನನ್ನ ಮಗನ ಉಳಿಸ್ಲಿಕ್ಕ ಅಥವಾ ನಿಮ್ಮ ಸ್ಟೇಟ್ಮೆಂಟ್ಗಳನ್ನು ಉಳಿಸ್ಕೊಳ್ಲಿಕ್ಕ? ಏನಕ್ಕೆ ಲೀಕ್ ಆಯಿತು? ದಿಸ್ ನೀಡ್ ಟು ಬಿ ಇನ್ಕ್ವೈರಿ ಮೋರ್. ಇಲ್ಲೇ ಮುಚ್ಚಲಾಕ್ಲಿಕ್ಕೆ ಆಗಲ್ಲ, ಬಿಟ್ಬಿಡಪ್ಪ ಅಂತಾರೆ ಲಾಸ್ಟಲ್ಲಿ. ಹೌದು, ಇನ್ವೆಸ್ಟಿಗೇಷನ್ ವಿಲ್ ಸಿ. ನಾವು ಬಿಡಲ್ಲಪ್ಪ ಅನ್ಲೆಸ್ ವಿ ಗೆಟ್ ಕನ್ಫರ್ಮ್ಡ್ ದಟ್ ಅದು ಅಸಹಜ ಸಾವಲ್ಲ, ಅದು ಸೂಸೈಡಲ್ ಡೆತ್ ಅಂತ ಹೇಳುವವರೆಗೆ, ನಮಗೆ ಕನ್ಫರ್ಮ್ವರೆಗೆ, ಜನಗಳಿಗೆ ತಿಳಿಸುವವರೆಗೆ ನಾವು ತಿಪ್ಪೇಸ್ವಾಮಿ ಅವರೇ ನಾವು ಬಿಡಲ್ಲಪ್ಪ. ಎಸ್, ವೆರಿ ಕ್ಲಿಯರ್.